ಹೈ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಏನಪ್ಪ ಅಂದ್ರೆ ಹೊಸ ನೋಟಿಫಿಕೇಶನ್ ಬಂದಿದೆ ಅದರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರಿವಿಯನ್ಸಸ್ ಅಂಡ್ ಪೆನ್ಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಬ್ಲಾಕ್ ನಂಬರ್ ಜಿ ಸಿಜಿಒ ಕಾಂಪ್ಲೆಕ್ಸ್ ಲೋಧಿ ರೋಡ್ ನ್ಯೂ ಡೆಲ್ಲಿ ಇಲ್ಲಿಂದ ಏನಪ್ಪ ಅಂದ್ರೆ ಹೊಸ ನೋಟಿಫಿಕೇಶನ್ ಬಂದಿದೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಿದ್ವಿ ಸೊ ನೋಡ್ರಿ ಇರೋದು ಯಾವುದಕ್ಕಪ್ಪ ಅಂದ್ರೆ ಕಂಬೈನ್ ಗ್ರಾಡುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ರೆ ಎಲ್ ಎಕ್ಸಾಮ್ ಅಂತ ಏನ್ ಕರಿತೀವಲ್ಲ ಆ ಎಕ್ಸಾಮಿಗೋಸ್ಕರ ಏನಪ್ಪ ಅಂದ್ರೆ ನೋಟಿಫಿಕೇಶನ್ಸ್ ಬಂದಿದೆ ಸೊ ಸರಿ ಆನ್ಲೈನ್ ಅಪ್ಲಿಕೇಶನ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಏನಪ್ಪ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಮುಗಿಯುತ್ತೆ ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಮೂರು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅದೇ ತರನಾಗಿ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ಮೂರು ಆಮೇಲೆ ನೋಡ್ರಿ ಚನಲ್ ಜನರೇಷನ್ ಮಾಡಕ್ಕೆ ಅಂದ್ರೆ ಆಫ್ಲೈನ್ ಪೇಮೆಂಟ್ ಮಾಡೋಕೆ ಕೂಡ ಕೊನೆಯ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ಮೂರು ಆಮೇಲೆ ನೀವು ಚಾನಲ್ ಥ್ರೂ ಮಾಡಕ್ಕೆ ಅಂದ್ರೆ ಚಾನಲ್ ಜನರೇಷನ್ ಮಾಡಕ್ಕೆ ನಾಲ್ಕು ಆಮೇಲೆ ಅದ್ರ ಮೂಲಕ ಪೇಮೆಂಟ್ ಮಾಡಕ್ಕೆ ಐದು ಐದು ಎರಡ್ ಸಾವಿರದ ಇಪ್ಪತ್ಮೂರು ಆಮೇಲೆ ನೋಡ್ರಿ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ರೆ ಆ ಕರೆಕ್ಷನ್ ಮಾಡಿಕೊಳ್ಳುವಂತ ಸಮಯ ಏನಪ್ಪ ಅಂದ್ರೆ ಏಳು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಎಂಟು ಐದು ಎರಡ್ ಸಾವಿರದ ಇಪ್ಪತ್ಮೂರು ಆಮೇಲೆ ನೋಡ್ರಿ ಟಯರ್ ಒನ್ ಎಕ್ಸಾಮಿನೇಷನ್ ಯಾವಾಗುತ್ತೆ ಅಂದ್ರೆ ಜುಲೈ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಇರುತ್ತೆ ಟಯರ್ ಟು ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಕಮ್ಮಿಂಗ್ ಡೇಸ್ ಅಲ್ಲಿ ಅವರು ನೋಟಿಫೈ ಮಾಡ್ತಾರೆ

ಇದು ಗ್ರೂಪ್ ಬಿ ಹುದ್ದೆ ಆಗಿದೆ ನೋಡ್ರಿ ಇಲ್ಲಿ ನಿಮಗೆ ಏನಪ್ಪ ಹದಿನೆಂಟರಿಂದ್ರೆ ವಯೋಮಿತಿ ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ಸ್ ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ ಇಲ್ಲಿ ಕೂಡ ವಯೋಮಿತಿ ಏನಪ್ಪ ಅಂದ್ರೆ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ಇವೆರಡು ಕೂಡ ಏನಪ್ಪ ಅಂದ್ರೆ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ಸಿ ಎ ಎಜಿ ಇದಾದ್ಮೇಲೆ ನೋಡ್ರಿ ಲೆವೆಲ್ ಪೇಸ್ಕೆಲ್ ಸೆವೆನ್ ಬರುತ್ತೆ ಇಲ್ಲಿ ಪ್ರತಿ ತಿಂಗಳು ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಲಕ್ಷ ಸ್ಯಾಲರಿಯನ್ನು ಕೊಡ್ತಾರೆ ಫಸ್ಟ್ ಇರೋದೇನಪ್ಪ ಅಂದ್ರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇದು ಗ್ರೂಪ್ ಬಿ ಹುದ್ದೆ ಆಗಿದೆ ಸೊ ಇಲ್ಲಿ ನಿಮಗೆ ವಯೋಮಿತಿ ಇಪ್ಪತ್ತರಿಂದ ಮೂವತ್ತು ವರ್ಷ ಈ ಹುದ್ದೆ ಇರೋದು ಸೆಂಟ್ರಲ್ ಸೆಕ್ರೆಟರಿಯಲ್ ಸರ್ವಿಸ್ ಮೇಲೆ ನೋಡ್ರಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿದೆ ಇಲ್ಲಿ ಕೂಡ ನಿಮಗೆ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ವಯೋಮಿತಿ ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಇರೋದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ರೈಲ್ವೆ ಅಂಡರ್ ಬರುತ್ತೆ ಗ್ರೂಪ್ ಬಿ ಹುದ್ದೆ ಇಪ್ಪತ್ತರಿಂದ ಮೂವತ್ತು ವರ್ಷ ವಯೋಮಿತಿ ಇರುತ್ತೆ ಇದಾದಮೇಲೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಲ್ಲಿ ಬರುತ್ತೆ ಇಲ್ಲಿ ನಿಮಗೆ ಇಪ್ಪತ್ತರಿಂದ ಮೂವತ್ತು ವರ್ಷ ವಯೋಮಿತಿ ಇರುತ್ತೆ ಇದಾದ್ಮೇಲೆ ನೋಡ್ರಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಎಎಫ್ ಎಚ್ ಕ್ಯೂ ಅಂದ್ರೆ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್ ಇದು ಕೂಡ ಗ್ರೂಪ್ ಬಿ ಆಗಿದೆ ಇಪ್ಪತ್ತರಿಂದ ಮೂವತ್ತು ವರ್ಷ ವಯೋಮಿತಿ ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಗ್ರೂಪ್ ಬಿ ಹದಿನೆಂಟರಿಂದ ಮೂವತ್ತು ವರ್ಷ ವಯೋಮಿತಿ ಇರುತ್ತೆ ಇದಾದ್ಮೇಲೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಅಥವಾ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟರ್ಸ್ ಡಿಪಾರ್ಟ್ಮೆಂಟ್ಸ್ ಆಫ್ ಆರ್ಗನೈಸೇಷನ್ ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ಇದೆ ಇದಾದ್ಮೇಲೆ ನೋಡ್ರಿ ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಏನಿದೆಯಲ್ಲ ಇದು ಗ್ರೂಪ್ ಸಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ವಯೋಮಿತಿ ಸಡಲಕ್ಕೆ ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಪ್ರಿವೆಂಟೇಟಿವ್ ಆಫೀಸರ್ ಇನ್ಸ್ಪೆಕ್ಟರ್ ಎಕ್ಸಾಮಿನರ್ ಇವ್ ಏನಪ್ಪ ಅಂದ್ರೆ ಸಿಬಿಐ ಸಿ ಒಳಗೆ ಇರುತ್ತೆ ಇದು ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ವಯೋಮಿತಿ ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಇರೋದು ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಗ್ರೂಪ್ ಬಿ ಹುದ್ದೆ ಆಗಿದೆ ಇಪ್ಪತ್ತರಿಂದ ಮೂವತ್ತು ವರ್ಷ ಇನ್ಸ್ಪೆಕ್ಟರ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂಡ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ಇದಾದ್ಮೇಲೆ ನೋಡ್ರಿ ಲೆವೆಲ್ ಸಿಕ್ಸ್ ಬರುತ್ತೆ ಇಲ್ಲಿ ಪ್ರತಿ ತಿಂಗಳು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಕ್ನೂರೂ ಕೊಡ್ತಾರೆ ಫಸ್ಟ್ ಇರೋದು ಯಾವ್ದಪ್ಪ ಅಂದ್ರೆ ಅಸಿಸ್ಟೆಂಟ್ ಅಥವಾ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟರ್ಸ್ ಅಥವಾ ಆರ್ಗನೈಸೇಷನ್ಸ್ ಒಳಗಡೆ ಇದು ಬರುತ್ತೆ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಸಿಬಿಐ ಸಿ ಒಳಗಡೆ ಬರುತ್ತೆ ಗ್ರೂಪ್ ಬಿ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ರಿಸರ್ಚ್ ಅಸಿಸ್ಟೆಂಟ್ ಇದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಬರುತ್ತೆ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ವಯೋಮಿತಿ ಇರುತ್ತೆ ಡಿವಿಷನ್ ಅಕೌಂಟೆಂಟ್ ಆಫೀಸರ್ಸ್ ಅಂಡರ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇದು ಕೂಡ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ಸಬ್ ಇನ್ಸ್ಪೆಕ್ಟರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ಮೂವತ್ತು ವರ್ಷ ಸಬ್ ಸಬ್ಇನ್ಸ್ಪೆಕ್ಟರ್ ಜೂನಿಯರ್ ಇಂಟೆಲಿಜೆಂಟ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆದಂತಹ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ಈ ಹುದ್ದೆ ಇರುತ್ತೆ ಗ್ರೂಪ್ ಬಿ ಹುದ್ದೆ ಆಗಿದೆ ಇಲ್ಲಿ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ಇದಾದ್ಮೇಲೆ ನೋಡ್ರಿ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಇದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಪ್ರೋಗ್ರಾಮ್ ಅಂಡ್ ಇಂಪ್ಲಿಮೆಂಟೇಷನ್ ಅಂಡರ್ ಬರುತ್ತೆ ಗ್ರೂಪ್ ಬಿ ಹುದ್ದೆ ಆಗಿದೆ ಹದಿನೆಂಟರಿಂದ ವಯೋಮಿತಿ ಇರುತ್ತೆ ಇದಾದ್ಮೇಲೆ ನೋಡ್ರಿ ಪೇ ಲೆವೆಲ್ ಫೈವ್ ಇರುತ್ತೆ ಈ ಪೇ ಲೆವೆಲ್ ಫೈಲ್ ಎಲ್ಲ ಗ್ರೂಪ್ ಸಿ ಹುದ್ದೆಗಳಾಗಿವೆ ಮತ್ತೆ ಎಲ್ಲದಕ್ಕೂ ವಯೋಮಿತಿ ಏನಪ್ಪ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷಗಳಿವೆ ಫಸ್ಟ್ ಆಡಿಟರ್ ನೋಡ್ರಿ ಆಫೀಸ್ ಅಂಡರ್ ಸಿ ಅಂಡ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಬರುತ್ತೆ ಆಮೇಲೆ ಸಿಜಿಡಿಎ ಬರುತ್ತೆ ಆಮೇಲೆ ಆಡಿಟರ್ ಅದರ್ ಮಿನಿಸ್ಟ್ರಿ ಮತ್ತೆ ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಅಕೌಂಟೆಂಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಕಂಟ್ರೋಲರ್ ಆಡಿಟರ್ ಜನರಲ್ ಒಳಗಡೆ ಬರುತ್ತೆ ಅಕೌಂಟೆಂಟ್ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಒಳಗಡೆ ಬರುತ್ತೆ ಅಕೌಂಟೆಂಟ್ ಅಥವಾ ಜೂನಿಯರ್ ಅಕೌಂಟೆಂಟ್ ನೋಡ್ರಿ ಅದರ್ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಇರೋದು ಲೆವೆಲ್ ಫೋರ್ ಇಲ್ಲಿ ಪ್ರತಿ ತಿಂಗಳ ನಿಮ್ಗೆ ಏನಪ್ಪಾ ಅಂದ್ರೆ ಇಪ್ಪತ್ತೈದು ಸಾವಿರದ ಐದನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಒನ್ನೂರವರೆಗೂ ಸ್ಯಾಲ್ರಿ ಕೊಡ್ತಾರೆ ಇವೆಲ್ಲ ಗ್ರೂಪ್ ಸಿ ಹುದ್ದೆಗಳಾಗಿದ್ವೆ ಎಲ್ಲದಕ್ಕೂ ವಯೋಮಿತಿ ಏನಪ್ಪ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇದೆ ఫస్ట్ ఇప్ప పోస్టల్ అసిస్టెంట్ అసిటెంట్ సార్టింగ్ అసిస్టెంట్ ఇదే డిపార్ట్మెంట్ ఆఫ్ పోస్ట్ మినిస్ట్రీ ఆఫ్ కమ్యూనికేషన్ అండర్ అంటారు సీనియర్ సెక్రెటరియల్ అసిస్టెంట్ అప్పర్ డివిజన్ క్లర్క్ అంత కరీతర ఇది సెంట్రల్ గవర్నమెంట్ ఆఫీసర్స్ అవ్వ మినిస్ట్రీ ఆఫ్ మినిస్టర్ అర్ దాన్ క్యాడర్స్ సిఎస్ క్యాడర్స్ సీనియర్ అడ్మినిస్ట్రేటివ్ అసిస్టెంట్ మిలిటరీ ఇంజనీరింగ్ సర్వీస్ మినిస్ట్రీ ఆఫ్ డిఫెన్స్ ఇవ్వడం ಟ್ಯಾಕ್ಸ್ ಅಸಿಸ್ಟೆಂಟ್ ನೋಡ್ರಿ ಟಿ ಒಳಗಡೆ ಬರುತ್ತೆ ಇದಾದ್ಮೇಲೆ ಟ್ಯಾಕ್ಸ್ ಅಸಿಸ್ಟೆಂಟ್ ಇನ್ನೊಂದು ಏನಪ್ಪ ಅಂದ್ರೆ ಐ ಸಿ ಒಳಗೆ ಬರುತ್ತೆ ಇದಾದ್ಮೇಲೆ ನೋಡ್ರಿ ಇನ್ಸ್ಪೆಕ್ಟರ್ ಏನಪ್ಪ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಥವಾ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಒಳಗಡೆ ಬರುತ್ತೆ ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಏನಪ್ಪ ಅಂದ್ರೆ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರುತ್ತೆ ಸೊ ವೇಕೆನ್ಸೀಸ್ ರಿಸರ್ವೇಶನ್ ನೋಡೋದಾದ್ರೆ ನೋಡ್ರಿ ಈಗ ಅಪ್ರಾಕ್ಸಿಮೇಟ್ಲಿ ಏನಪ್ಪ ಅಂದ್ರೆ ಏಳ್ ಸಾವಿರದ ಐದನೂರು ವೇಕನ್ಸೀಸ್ ಇದೆ ಇದು ಕಮಿಂಗ್ ಡೇಸ್ ಅಲ್ಲಿ ಏನಪ್ಪ ಅಂದ್ರೆ ಜಾಸ್ತಿನೂ ಆಗ್ಬಹುದು ಹಾಗಾಗಿ ನೀವೇನಪ್ಪ ಅಂದ್ರೆ ಅಪ್ಡೇಟೆಡ್ ವೇಕೆನ್ಸೀಸ್ ನ ಎಲ್ಲಿ ಬಿಡ್ತಾರೆ ಅಂದ್ರೆ ಎಸ್ ಸಿ ಆಫಿಷಿಯಲ್ ವೆಬ್ಸೈಟ್ ಆದ್ರೆ ಎಚ್ ಟಿ ಪಿ ಎಸ್ 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 ಡಾಟ್ ಇನ್ ಬ್ರೌಸ್ ಮಾಡಿ ಕ್ಯಾಂಡಿಡೇಟ್ ಕಾರ್ನರ್ ಒಳಗೆ ನಿಮಗೆ ಟೆಂಟೇಟಿವ್ ವೇಕೆನ್ಸಿ ಇರುತ್ತೆ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಅಪ್ಡೇಟ್ ಅನ್ನ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ವಯೋಮಿತಿನ ನೋಡೋದಾದ್ರೆ ಇಲ್ಲಿ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ಏನಪ್ಪ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಪ್ರತಿಯೊಂದಕ್ಕೂ ವಯೋಮಿತಿನ ನಾನು ಹೇಳಿದ್ದೀನಿ ಈಗ ನೋಡ್ರಿ ಯಾವ್ದಕ್ಕೆಲ್ಲ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇದೆಯಲ್ಲ ಅಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಿರ್ಬೇಕಪ್ಪ ಅಂದ್ರೆ ಎರಡು ಎಂಟು ಹತ್ತೊಂಬತ್ ನೂರ ತೊಂಬತ್ತಾರ ನಂತರ ಇರಬೇಕು ಒಂದು ಎಂಟು ಎರಡ್ ಸಾವಿರದ ಐದರೊಳಗೆ ಇರಬೇಕು ಆಮೇಲೆ ಯಾವೆಲ್ಲ ಹುದ್ದೆಗಳಿಗೆ ನೋಡ್ರಿ ಇಪ್ಪತ್ತರಿಂದ ಮೂವತ್ತು ವರ್ಷ ಇದೆಯಲ್ಲ ಇಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಪ್ಪ ಅಂದ್ರೆ ಎರಡು ಎಂಟು ಹತ್ತೊಂಬತ್ ನೂರ ತೊಂಬತ್ ಮೂರ ನಂತರ ಇರಬೇಕು ಒಂದು ಎಂಟು ಎರಡ್ ಸಾವಿರದ ಮೂರರೊಳಗೆ ಇರಬೇಕು ಆಮೇಲೆ ನೋಡ್ರಿ ಯಾವೆಲ್ಲ ಪೋಸ್ಟ್ ಏನಪ್ಪ ಅಂದ್ರೆ ನಿಮ್ಮ ವಯೋಮಿತಿ ಹದಿನೆಂಟರಿಂದ ಮೂವತ್ತು ವರ್ಷ ಇದೆಯಲ್ಲ ಅಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಪ್ಪ ಅಂದ್ರೆ ಎರಡು ಎಂಟು ಹತ್ತೊಂಬತ್ತು ನೂರ ತೊಂಬತ್ ಮೂರ ನಂತರ ಇರಬೇಕು ಒಂದು ಎಂಟು ಎರಡು ಸಾವಿರದ ಐದರೊಳಗೆ ಇರಬೇಕು ಇನ್ನು ಉಳಿದೆಲ್ಲ ಪೋಸ್ಟಿಗೆ ನೋಡ್ರಿ ಹದಿನೆಂಟರಿಂದ ಮೂವತ್ತೆರಡು ವರ್ಷ ವಯೋಮಿತಿ ಇದೆಯಲ್ಲ ಅಲ್ಲಿ ನಿಮ್ಮ ಜನ್ಮ ದಿನಾಂಕ ಏನಪ್ಪ ಅಂದ್ರೆ ಎರಡು ಎಂಟು ಹತ್ತೊಂಬತ್ ನೂರ ತೊಂಬತ್ತೊಂದರ ನಂತರ ಇರಬೇಕು ಒಂದು ಎಂಟು ಎರಡು ಸಾವಿರದ ಐದರೊಳಗಡೆ ಇರಬೇಕಾಗುತ್ತೆ ಇದರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ವರ್ಗದವರಿಗೆ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಲಿಕೆನ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಡ್ತಾರೆ ವಿಕಲಚೇತನ್ರು ಅನ್ರಿಸರ್ವ್ ಕ್ಯಾಟಗರಿಗೆ ಹತ್ತು ವರ್ಷ ಸಡಲಿಕೆಯನ್ನು ಕೊಟ್ರಿ ಸಿ ಕ್ಯಾಟಗರಿಗೆ ಹದಿಮೂರು ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಡ್ತಾರೆ ಸಿ ಎಸ್ ಟಿ ಕ್ಯಾಟಗರಿಗೆ ಹದಿನೈದು ವರ್ಷ ಸಡಲಿಕೆಯನ್ನು ಕೊಡ್ತಾರೆ ಎಕ್ಸ್ ಸರ್ವಿಸ್ ಮಂಡಿಂಗ್ ನೋಡ್ರಿ ಮೂರು ವರ್ಷ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆನ ಕೊಡ್ತಾರೆ ಆಮೇಲೆ ಡಿಪಾರ್ಟ್ಮೆಂಟಲ್ ಐದು ಡಿಫೆನ್ಸ್ ಪರ್ಸನಲ್ ಡಿಸೇಬಲ್ ಆಫೀಸರ್ ಅಂದ್ರೆ ಈಗ ನೋಡ್ರಿ ಯುದ್ಧ ಹೋರಾಡ್ತಿರ್ಬೇಕಾರ್ ಅಥವಾ ಮಿಲಿಟರಿ ಅಲ್ಲಿ ಇದ್ದಾಗ ಯಾರು ಡಿಸೇಬಲ್ ಆಗ್ತಾರಲ್ಲ ಅವರಿಗೆ ಮೂರು ವರ್ಷ ವಯೋಮಿತಿ ಸರಳಿಕೆಯನ್ನು ಕೊಡ್ತಾರೆ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ನೋಡ್ರಿ ಮೂರು ವರ್ಷ ವಯೋಮಿತಿ ಸಳ್ಳಿ ಕೊಡ್ತಾರೆ ಅದು ಅಪ್ ಟು ನಲ್ವತ್ತು ವರ್ಷದವರೆಗೂ ಏನಪ್ಪ ಅಂದ್ರೆ ನಾರ್ಮಲ್ ಕೆಟಗರಿ ಅಂದ್ರೆ ಜನರಲ್ ಕೆಟಗರಿ ಅಭ್ಯರ್ಥಿಗಳಿರುತ್ತೆ ಇನ್ ಕೇಸ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ನಲವತ್ತೈದು ವರ್ಷದವರೆಗೂ ಇರುತ್ತೆ ನೋಡ್ರಿ ಎಕ್ಸ್ ಸರ್ವಿಸ್ ಅಂದ್ರೆ ಯಾರು ಏನು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಆಮೇಲೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಅಂದ್ರೆ ಇದಕ್ಕೆ ಇರುವಂತ ಕನಿಷ್ಠ ವಿದ್ಯಾರ್ಥಿ ಏನಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಜಸ್ಟ್ ನೀವೇನಪ್ಪ ಅಂದ್ರೆ ಪದವೀಧರರಾಗಿದ್ರೆ ಸಾಕು ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ಈ ಹುದ್ದೆಗಳಿಗೆ ನೀವೇನಪ್ಪ ಅಂದ್ರೆ ಜಸ್ಟ್ ಪದವೀಧರರಾಗಿದ್ರೆ ಸಾಕು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತದೆ ಆಮೇಲೆ ನೋಡ್ರಿ ಡಿಸೈರೇಬಲ್ ಕ್ವಾಲಿಫಿಕೇಶನ್ಸ್ ಏನಪ್ಪ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಕಂಪನಿ ಸೆಕ್ರೆಟರಿ ಮಾಸ್ಟರ್ಸ್ ಇನ್ ಕಾಮರ್ಸ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಸ್ಟಡೀಸ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್ ದ ಪೀರಿಯಡ್ ಆಫ್ ಪ್ರೊಬೇಷನ್ ಡೈರೆಕ್ಟ್ ರಿಕ್ರೂಟ್ ಶಾಲ್ ಹಾವ್ ಟು ಕ್ವಾಲಿಫೈ ದ ಸಬಾರ್ಡಿನೇಟ್ ಆಡಿಟ್ ಆರ್ ಅಕೌಂಟ್ ಸರ್ವಿಸ್ ಎಕ್ಸಾಮಿನೇಷನ್ ಇನ್ ರೆಸ್ಪೆಕ್ಟಿವ್ ಬ್ರಾಂಚೆಸ್ ಫಾರ್ ಕನ್ಫರ್ಮೇಶನ್ ಅಂಡ್ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಆಸ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಆರ್ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಅಂದ್ರೆ ನೋಡ್ರಿ ಯಾರೆಲ್ಲ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಹುದ್ದೆ ಆಗ್ತಿರ್ಲಿಲ್ಲ ಇವ್ರೇನಪ್ಪ ಅಂದ್ರೆ ನಿಮ್ಮ ಟ್ರೈನಿಂಗ್ ಪಿರಿಯಡ್ ಅಲ್ಲಿ ಅವ್ರೇನಪ್ಪ ಅಂದ್ರೆ ಸಬಾರ್ಡಿನೇಟ್ ಆಡಿಟ್ ಅಥವಾ ಅಕೌಂಟ್ ಸರ್ವಿಸ್ ಎಕ್ಸಾಮಿನೇಷನ್ ಪಾಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಜೂನಿಯರ್ ಸ್ಟಾಟಿಸ್ಟಿಕಲ್ ಇಂಜಿನಿಯರಿಂಗ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ಗೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ ಅಪ್ಪ ಅಂದ್ರೆ ಬ್ಯಾಚಲರ್ಸ್ ಡಿಗ್ರಿ ಇನ್ ಎನ ಆಫ್ ದ ಸಬ್ಜೆಕ್ಟ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟ್ಯೂಟ್ ವಿತ್ ಅಟ್ಲೀಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಟ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಲೆವೆಲ್ ಅಂದ್ರೆ ನೀವು ನೋಡ್ರಿ ಯಾವುದೇ ಪದವಿ ದರ ಆಗಿರ್ಬೋದು ನೀವು ಇಲ್ಲಿ ಎಲಿಜಿಬಲ್ ಆಗ್ತದೆ ಬಟ್ ಏನಪ್ಪ ಅಂದ್ರೆ ನಿಮ್ಮ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಮ ಮ್ಯಾಥ್ಸ್ ಮಾರ್ಕ್ಸ್ ಎಷ್ಟು ಎಷ್ಟ್ರೆ ಅರ್ವತ್ ಪರ್ಸೆಂಟ್ ಅಥವಾ ಅರ್ವತ್ ಇರ್ಬೇಕಂತ ಹೇಳ್ತಿದ್ದಾರೆ ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಅಟ್ ಡಿಗ್ರಿ ಲೆವೆಲ್ ಅಂದ್ರೆ ಪದವಿಯಲ್ಲಿ ನೀವೇನು ಪದವಿ ಮಾಡಿರ್ತಿಲ್ಲ ಒಂದು ಸಬ್ಜೆಕ್ಟ್ ನಿಮ್ದು ಅದೇನಾಗಿರ್ಬೇಕಪ್ಪ ಅಂದ್ರೆ ಒಂದು ವಿಷಯ ಸ್ಟಾಟಿಸ್ಟಿಕ್ಸ್ ಗೆ ಸಂಬಂಧಪಟ್ಟಿರ್ಬೇಕಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಇರುವಂತಹ ಹುದ್ದೆ ಯಾವ್ದಪ್ಪ ಅಂದ್ರೆ ಸ್ಟಾಟಿಸ್ಟಿಕಲ್ ಇನ್ವಿಜಿಲೇಟರ್ ಗ್ರೇಡ್ ಟು ಇಲ್ಲಿ ಏನಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ವಿತ್ ಸ್ಟಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ದ ಕ್ಯಾಂಡಿಡೇಟ್ ಮಸ್ಟ್ ಹಾವ್ ಸ್ಟಡೀಸ್ ಸ್ಟಾಟಿಸ್ಟಿಕ್ಸ್ ಆಸ್ ಅ ಸಬ್ಜೆಕ್ಟ್ ಇನ್ ಆಲ್ ತ್ರೀ ಇಯರ್ಸ್ ಆರ್ ಸಿಕ್ಸ್ ಸೆಮಿಸ್ಟರ್ ಆಫ್ ದ ಗ್ರಾಜ್ಯೇಷನ್ ಲೆವೆಲ್ ಅಂದ್ರೆ ಇಲ್ಲಿ ಯಾರು ಕಂಪ್ಲೀಟ್ ಆಗಿ ಸ್ಟಾಟಿಸ್ಟಿಕ್ಸ್ ಅನ್ನ ಓದಿರ್ತಾರಲ್ಲ ಅಂತವರಿಗೆ ಮಾತ್ರ ಏನಪ್ಪ ಅಂದ್ರೆ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಲೇಟರ್ ಗ್ರೇಡ್ ಟು ಹುದ್ದೆಗಳನ್ನ ಕೊಡ್ತಾರೆ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇಲ್ಲಿ ಏನಿದೆಯಪ್ಪ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಜಸ್ಟ್ ನೀವು ಪದವೀಧರ ಆಗಿದ್ರೆ ಸಾಕು ನೀವು ಎಲಿಜಿಬಲ್ ಆಗ್ತೀರಾ ಮಿನಿಮಮ್ ಏನಪ್ಪ ಅಂದ್ರೆ ಒಂದು ವರ್ಷ ನೀವು ಏನಂದ್ರೆ ಎಕ್ಸ್ಪೀರಿಯನ್ಸ್ ಇರ್ಬೇಕು ಎಸ್ಪೆಷಲಿ ಯಾವುದ್ರೊಳಗೆ ಅಂದ್ರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಳಗೆ ಕೆಲಸ ಮಾಡಿದಂತ ಅನುಭವ ಇರಬೇಕು ಜೊತೆಗೆ ನೋಡ್ರಿ ಯಾರಿಗೆಲ್ಲ ಏನಪ್ಪ ಅಂದ್ರೆ ಲಾ ಒಳಗೆ ಎಸ್ಪೆಷಲಿ ಲಾ ಒಳಗೆ ಅಥವಾ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಮೇಲೆ ಏನಪ್ಪ ಅಂದ್ರೆ ಏನಾದರೂ ಪದವಿಯನ್ನ ಮಾಡಿದ್ರೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಬಿಟ್ ಎಲ್ಲ ಹುದ್ದೆಗಳಿಗೂ ಏನಪ್ಪ ಅಂದ್ರೆ ಜಸ್ಟ್ ನೀವು ಪದವೀಧರ ಆಗಿದ್ರೆ ಸಾಕು ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ಈ अप्लीन हाकदा हद्द अस्क्रे अस्ट बी सब्मिटेड ओनली आन मोड एट द वेसैट ऑफ दसी ह्वार दी पी एस स्लाशाट एनसी डॉट इन फॉर डीटेल इनस्ट्रक्शन प्लीज रेफर टू दक्षर थ्री एंड एन फोर सैंपल फर्फारेजिटेशन आफ्ल अ फॉर्म आर अटैच थ्री एंड एनक्षर फोर ए रेस्पेक्टिवली सो असिड क्वार्टर एचं स्लाशसी डॉट इन ಇದ್ರ ಮೂಲಕನೇ ಸಬ್ಮಿಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ ಏನಾದ್ರೂ ಬೇಕಾದ್ರೆ ನೀವೇನಪ್ಪ ಅಂದ್ರೆ ಎನ್ಎಕ್ಷರ್ ತ್ರೀ ಮತ್ತೆ ಎನ್ಎಕ್ಷರ್ ಫೋರ್ ಅನ್ನ ಏನಪ್ಪಾ ಅಂದ್ರೆ ರೆಫರ್ ಮಾಡಬೇಕು ಜೊತೆಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಯಾವ ತರನಾಗಿ ಮಾಡ್ಬೇಕಂತ ಹೇಳಿ ಎನ್ ಎನ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸ್ ನೋಡ್ರಿ ಅಪ್ಲಿಕೇಶನ್ ಫೀಸ್ ಅಂದ್ರೆ ನೂರು ರೂಪಾಯಿ ಇರುತ್ತೆ ಜೊತೆಗೆ ಉಮೆನ್ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಎಕ್ಸ್ಪೆರಿಮೆಂಟ್ ಆರ್ ಎಲಿಜಿಬಲ್ ಫಾರ್ ಎಕ್ಸಾಂಪ್ಟೆಡ್ ಫ್ರಮ್ ಪೇಮೆಂಟ್ ಆಫ್ ಫೀಸ್ ಅಂದ್ರೆ ನೋಡ್ರಿ ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳಿದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿದ್ರ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರಲ್ಲ ಏನಪ್ಪ ಅಂದ್ರೆ ಈ ಅಪ್ಲಿಕೇಶನ್ ಫೀಸ್ ಇಂದ ನಿಮ್ಗೆ ಏನಪ್ಪ ಅಂದ್ರೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಆಮೇಲೆ ಫೀಸ್ ಅನ್ನ ನೀವೇನ್ ಮಾಡಬಹುದು ಅಂದ್ರೆ ಭೀಮ್ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಅಥವಾ ವೀಸಾ ಮಾಸ್ಟರ್ ಮಾಸ್ಟ್ರಿಯೋ ರೂಪೆ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಪೇ ಮಾಡಬಹುದು ಅಥವಾ ನೀವು ಆಫ್ಲೈನ್ ಪೇ ಮಾಡ್ತೀರ ಅಂದ್ರೆ ಚಲನ್ ಜನರೇಟ್ ಮಾಡಿಕೊಂಡು ಎಸ್ ಬಿ ಐ ಬ್ಯಾಂಕ್ ಚಾನಲ್ ಮೂಲಕ ನೀವು ಅಪ್ಲಿಕೇಶನ್ ಫೀಸ್ ನ ಅದು ಕೂಡ ಐದು ಐದು ಎರಡ್ ಸಾವಿರದ ಇಪ್ಪತ್ ಮೂರೊಳಗೆ ನೀವೇನಪ್ಪ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಫೀಸ್ ತುಂಬಬೇಕಾಗತ್ತೆ ಆಮೇಲೆ ನೋಡ್ರಿ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡೋದಾದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಅಲ್ಲಿದೆಯಪ್ಪ ಅಂದ್ರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಲ್ಲೇನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಈ ಇಷ್ಟು ಡಿಸ್ಟಿಕ್ಸ್ ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಒಟ್ಟು ಎಂಟು ಕಡೆ ಏನಪ್ಪ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ನೋಡ್ರಿ ಇದ್ರ ರಿಲೇಟೆಡ್ ನಿಮ್ಗೆ ಏನಾದ್ರು ಕ್ವೈರೀಸ್ ಇದ್ರೆ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಎಸ್ ಸಿ ಕೆ ಕೆ ಆರ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಆಮೇಲೆ ನೋಡ್ರಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಟೈರ್ ಒನ್ ಟೈರ್ ಟೂ ಇರುತ್ತೆ ಸೊ ಟೈರ್ ಒನ್ ಅಲ್ಲಿ ಏನ್ ಕೇಳ್ತಾರೆ ಟಯರ್ ಟೂ ಅಲ್ಲಿ ಏನ್ ಕೇಳ್ತಾರೆ ಅಂತ ನಾವು ನೋಡ್ತಾ ಹೋಗೋಣ ಸೋಡ್ರಿ ಟೈರ್ ಒನ್ ಎಕ್ಸಾಮಿನೇಷನ್ ಏನಪ್ಪ ಅಂದ್ರೆ ಸಿಂಪಲ್ ಪ್ಯಾಟರ್ನ್ ಇರುತ್ತೆ ಇಲ್ಲಿ ನಿಮಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಪ್ರತಿಯೊಂದ್ರಿಂದ ಏನಪ್ಪ ಅಂದ್ರೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಮ್ಯಾಕ್ಸಿಮಮ್ ಐವತ್ತು ಮಾರ್ಕ್ಸ್ ಗೆ ಸೋಡ್ರಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಕ್ವಾಂಟಿಟೇಟಿವ್ ಆಪ್ಸ್ಟಿಟ್ಯೂಡ್ ಮತ್ತೆ ಇಂಗ್ಲಿಷ್ ಕಾಂಪ್ರಿಯೆನ್ಶನ್ ಪ್ರತಿಯೊಂದ್ರಿಂದ ಏನಪ್ಪ ಅಂದ್ರೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಮಾರ್ಕ್ಸ್ ಗೆ ಒನ್ ಅವರ್ ಡ್ಯೂರೇಷನ್ ಇರುತ್ತೆ ಆಮೇಲೆ ನೋಡ್ರಿ ಯಾರೆಲ್ಲ ವಿಕಲಚೇತನ ಅಭ್ಯರ್ಥಿಗಳಿದ್ರಲ್ಲ ನಿಮಗೆ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಎಂಬತ್ತು ನಿಮಿಷದವರೆಗೆ ಏನಪ್ಪ ಅಂದ್ರೆ ಸಮಯಾವಕಾಶವನ್ನ ಕೊಟ್ಟಿರ್ತಾರೆ ಆಮೇಲೆ ಟಯರ್ ಒನ್ ಏನಪ್ಪ ಅಂದ್ರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿರುತ್ತೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ಕ್ವಶನ್ ಪೇಪರ್ನ ಇಂಗ್ಲೀಷ್ ಮತ್ತೆ ಹಿಂದಿ ಸೆಟ್ ಅಪ್ ಮಾಡಿರ್ತಾರೆ ಅಂದ್ರೆ ಇಂಗ್ಲಿಷ್ ಕಾಂಪ್ರಿಯೆನ್ಶನ್ ಒಂದು ಬಿಟ್ಟು ಉಳಿದೆಲ್ಲ ಪೇಪರ್ ಏನಪ್ಪ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಆಮೇಲೆ ಪ್ರತಿ ತಪ್ಪು ಏನಪ್ಪ ಅಂದ್ರೆ ಪಾಯಿಂಟ್ ಫೈವ್ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ ಇದಾದ್ಮೇಲೆ ನೋಡ್ರಿ ಟಯರ್ ಟು ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಇರುತ್ತೆ ಸೊ ಪೇಪರ್ ಒನ್ ಅಲ್ಲಿ ಏನಿರುತ್ತೆ ಅಂತ ನೋಡೋಣ ಪೇಪರ್ ಒನ್ ಅಲ್ಲಿ ನೋಡ್ರಿ ಸೆಷನ್ ಒನ್ ಅಂತ ಇರುತ್ತೆ ಸೆಷನ್ ಒನ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಸೆಕ್ಷನ್ ಒನ್ ಮಾಡ್ಯೂಲ್ ಒನ್ ಸೆಕ್ಷನ್ ಟೂ ಆಮೇಲೆ ಸೆಕ್ಷನ್ ತ್ರೀ ಅಂತ ಹೇಳಿ ಏನಪ್ಪಾ ಅಂದ್ರೆ ಮೂರು ಭಾಗವನ್ನ ಮಾಡಿರ್ತಾರೆ ಸೆಷನ್ ಒನ್ ಒಟ್ಟು ಡ್ಯೂರೇಷನ್ ನೋಡ್ರಿ ಎರಡು ಅವರ್ ಹದಿನೈದು ನಿಮಿಷ ಅಂದ್ರೆ ಎರಡು ಗಂಟೆ ಹದಿನೈದು ನಿಮಿಷ ಕಾಲಾವಕಾಶ ಇರುತ್ತೆ ಇದರಲ್ಲಿ ಸೆಕ್ಷನ್ ಒನ್ ಅಲ್ಲಿ ಏನಪ್ಪ ಅಂದ್ರೆ ಮ್ಯಾಥಮೆಟಿಕಲ್ ಅಬಿಲಿಟೀಸ್ ಇಂದ ನಿಮಗೆ ಮೂವತ್ ಕ್ವೆಶನ್ಸ್ ಕೇಳ್ತಾರೆ ರೀಸನಿಂಗ್ ಮತ್ತೆ ಜನರಲ್ ಇಂಟೆಲಿಜೆನ್ಸ್ ಇಂದ ಮೂವತ್ ಕ್ವೆಶನ್ಸ್ ಅನ್ನ ಕೇಳ್ತಾರೆ ಒಟ್ಟು ನೋಡ್ರಿ ಅರ್ವತ್ ಕ್ವಶನ್ಸ್ ನೂರ ಎಂಬತ್ ಮಾರ್ಕ್ಸ್ ಇರುತ್ತೆ ಇದಾದ್ಮೇಲೆ ಸೆಕ್ಷನ್ ಟೂ ಅಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂಡ್ ಇಂದ ಐದು ಕ್ವಶನ್ಸ್ ಕೇಳ್ತಾರೆ ಜನರಲ್ ಅವೇರ್ನೆಸ್ ಇಂದ ನಿಮ್ಗೆ ಏನಪ್ಪ ಅಂದ್ರೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಎಪ್ಪತ್ತು ಕನ್ಸ್ ಒಂದು ಗೆ ಮೂರ್ ಮಾರ್ಕ್ಸ್ ಎರಡ್ ನೂರ ಹತ್ತು ಮಾರ್ಕ್ಸ್ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ ಇರುತ್ತೆ ಇದಾದ್ಮೇಲೆ ಸೆಕ್ಷನ್ ತ್ರೀ ಅಲ್ಲಿ ಕಂಪ್ಯೂಟರ್ ನಾಲೆಜ್ ಇರುತ್ತೆ ಇಲ್ಲಿ ನಿಮ್ಗೆ ಇಪ್ಪತ್ತು ಕನ್ಸ್ ಅನ್ನ ಕೇಳ್ತಾರೆ ಇಪ್ಪತ್ತು ಇಂಟು ಮೂರ್ ಮಾಡಿದ್ರೆ ಅರವತ್ ಕನ್ ಅರವತ್ ಮಾರ್ಕ್ಸ್ ನಿಮ್ಗೆ ಇಲ್ಲಿ ಆಗುತ್ತೆ ಇದಾದ್ಮೇಲೆ ನೋಡ್ರಿ ಸೆಷನ್ ಟೂ ಅಲ್ಲಿ ಸೆಷನ್ ಒನ್ ಆಯ್ತಲ್ಲ ಸೆಷನ್ ಟೂ ಹದಿನೈದು ಇರುತ್ತೆ ಈ ಸೆಷನ್ ಟೂ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಮಾಡ್ಯೂಲ್ ಅಂದ್ರೆ ನೀವು ಡಾಟಾ ಎಂಟ್ರಿ ಮಾಡೋದನ್ನ ಮಾಡಬೇಕಾಗುತ್ತೆ ಇದು ಹದಿನೈದು ನಿಮಿಷ ಕಾಲಾವಕಾಶ ಇರುತ್ತೆ ಇದಾದ್ಮೇಲೆ ನೋಡ್ರಿ ಪೇಪರ್ ಟು ಏನಿರುತ್ತಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಇರುತ್ತೆ ನೂರ್ ಕ್ವಶನ್ಸ್ ಕೇಳ್ತಾರೆ ನೂರು ಇಂಟು ಎರಡು ಮಾಡಿದ್ರೆ ಎರಡು ನೂರು ಮಾರ್ಕ್ಸ್ ಆಗುತ್ತೆ ಇದಾದ್ಮೇಲೆ ಪೇಪರ್ ತ್ರೀ ಏನಿರುತ್ತಪ್ಪ ಅಂದ್ರೆ ಜನರಲ್ ಸ್ಟಡೀಸ್ ಫೈನಾನ್ಸ್ ಅಂಡ್ ಎಕನಾಮಿಕ್ಸ್ ಇರುತ್ತೆ ಇಲ್ಲಿ ನೂರ್ ಕ್ವಶನ್ಸ್ ಕೇಳ್ತಾರೆ ಎರಡು ನೂರ್ ಮಾರ್ಕ್ಸ್ ಪ್ರತಿಯೊಂದು ಪೇಪರ್ ಗೆ ಏನಪ್ಪ ಅಂದ್ರೆ ಎರಡು ಅವರ್ ಡ್ಯೂರೇಷನ್ ಒಟ್ಟು ನೋಡ್ರಿ ವಿಕಲಚೇತನ್ ಇದ್ರೆ ನಿಮಗೆ ಎರಡು ಗಂಟೆ ನಲವತ್ ನಿಮಿಷ ಅಂದ್ರೆ ಟೋಟಲ್ ನೂರ ಟೈಮ್ ಸಿಗುತ್ತೆ ಆಮೇಲೆ ಯಾರಾದ್ರೂ ಬೇರೆ ಅಭ್ಯರ್ಥಿಗಳಿದ್ರೆ ಎರಡು ಅವರ್ ಟೈಮ್ ಇರುತ್ತೆ ಟೈರ್ ಟು ಎಕ್ಸಾಮಿನೇಷನ್ ವಿಲ್ ಇನ್ಕ್ಲೂಡ್ పేపర్ వన్ పేపర్ టూ పేపర్ త్రీ ఇన్ సెపరేట్ శిఫ్ట్ అండ్ డేస్ అంటే ఇవి బేషిఫ్ట్ మరి డేస్ పేపర్ వన్ ఈస్ కంపల్సరి ఫార్ ఆల్ ద పోస్ట్ అందరి పేపర్ వన్ నోడి ఎలాగూ కంపల్సరి పేపర్ టూ విల్ బి ఓన్లీ ఫార్ ద క్యాండిడేట్స్ హు అప్లై ఫార్ ద పోస్ట్ ఆఫ్ జూనియర్ స్టాటల్ ఇంజనీరింగ్ ఇన్ జూనియర్ స్టాటిస్టల్ ఆఫీసర్ ఇన్ మినిస్ట్రీ ఆఫ్ స్టాటిస్టిక్స్ అండ్ ప్రోగ్రమింగ్ ఇంప్లిమెంటేషన్ అండ్ స్టాటిస్టల్ ఇన్విజిలేటర్ గ్రేట్ టు ఇన్ ఆఫీసర్స్ ఆఫ్ రెజిస్టర్ జనరల్ ఆఫ్ ఇండియా మినిస్ట్రీ ఆఫ్ హోమ్ అఫేర్స్ హార్ షార్ట్ లిస్టెడ్ ఫార్ టైర్ వన్ దీస్ పొస్ అంటే ಪೇಪರ್ ಟು ಯಾರಿಗಿರುತ್ತಪ್ಪ ಅಂದ್ರೆ ಕೇವಲ ಜೂನಿಯರ್ ಸ್ಟಾಟಿಸ್ಟಿಕಲ್ ಇನ್ ಆಫೀಸರ್ಸ್ ಯಾರು ಇರುತ್ತಲ್ಲ ಅವ್ರಿಗೆ ಮಾತ್ರ ಏನಪ್ಪ ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ನೋಡ್ರಿ ಪೇಪರ್ ತ್ರೀ ವಿಲ್ ಬಿ ಫಾರ್ ದೋಸ್ ಕ್ಯಾಂಡಿಡೇಟ್ ಹು ಆರ್ ಶಾರ್ಟ್ ಲಿಸ್ಟೆಡ್ ಫಾರ್ ಟೈರ್ ಒನ್ ಫಾರ್ ದ ಪೇಪರ್ ತ್ರೀ ದಟ್ ಇಸ್ ಫೋಸ್ಟ್ ಅಸಿಸ್ಟೆಂಟ್ ಆಡಿಸ್ ಆಡಿಟ್ ಆಫೀಸರ್ಸ್ ಆರ್ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಅಂದ್ರೆ ಪೇಪರ್ ಟು ಯಾರಿಗಿರುತ್ತಪ್ಪ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ತಗೊಂಡವರಿಗೆ ಪೇಪರ್ ತ್ರೀ ಏನಪ್ಪ ಅಂದ್ರೆ ಅಕೌಂಟ್ಸ್ ತಗೊಂಡು ಮಾತ್ರ ಇರುತ್ತೆ ಬಿಟ್ಟು ನೋಡ್ರಿ ನಿಮಗೆ ಎರಡನೇ ಸೆಷನ್ ಅಲ್ಲಿ ಅಥವಾ ಎರಡನೇ ಪೇಪರ್ ಅಲ್ಲಿ ಕಾಮನ್ ಏನಂದ್ರೆ ಸೆಷನ್ ಒನ್ ಮಾತ್ರ ಸೆಷನ್ ಒನ್ ಅಂಡ್ ಟೂ ಮಾತ್ರ ಏನಪ್ಪ ಅಂದ್ರೆ ಕಾಮನ್ ಆಗಿರುತ್ತೆ ಇದಾದ್ಮೇಲೆ ನೋಡ್ರಿ ಈ ಸೆಕ್ಷನ್ ಬಗ್ಗೆ ಕೊಟ್ಟಿದ್ರೆ ಆ ಸೆಷನ್ ನೋಡ್ಕೊರಿ ಅದ್ರಲ್ಲಿ ಏನೇನ್ ಇರುತ್ತೆ ಅನ್ನೋದನ್ನು ಕೊಟ್ಟಿದ್ರೆ ಸೊ ಅದನ್ನು ಸಹ ನೋಡ್ಕೋರಿ ಸೊ ಇಲ್ಲೇನಪ್ಪ ಅಂದ್ರೆ ಪೇಪರ್ ಒನ್ ಈಸಿ ಇರುತ್ತೆ ನಿಮಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಪ್ರತಿಯೊಂದಿನ ಇಪ್ಪತ್ತೈದು ಕ್ವಶನ್ ಐವತ್ತು ಮಾರ್ಕ್ಸ್ ಆಗುತ್ತೆ ಪೇಪರ್ ಟು ಅಲ್ಲಿ ಏನಪ್ಪ ಅಂದ್ರೆ ಸೆಷನ್ ಒನ್ ಸೆಷನ್ ಟು ಇರುತ್ತೆ ಸೆಷನ್ ಒನ್ ಅಲ್ಲಿ ಮಾಡಲ್ ಒನ್ ಮಾಡಲ್ ಟು ಮಾಡಲ್ ತ್ರೀ ಇರುತ್ತೆ ಅದಾದ್ಮೇಲೆ ಸೆಷನ್ ಟು ಅಲ್ಲಿ ಡಾಟಾ ಎಂಟ್ರಿ ಟೆಸ್ಟ್ ಇರುತ್ತೆ ಸೊ ನೋಡ್ರಿ ಪೇಪರ್ ಒನ್ ಎಲ್ಲರಿಗೂ ಕಂಪಲ್ಸರಿ ಪೇಪರ್ ಟು ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಸ್ಟಾಟಿಸ್ಟಿಕ್ಸ್ ಗೆ ಅಪ್ಲೈ ಮಾಡಿದ್ರಲ್ಲ ಅವ್ರಿಗೆ ಮಾತ್ರ ಪೇಪರ್ ತ್ರೀ ಬಂದು ಯಾರೆಲ್ಲ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಹಾಕಿದ್ರಲ್ಲ ಅವ್ರಿಗೆ ಮಾತ್ರ ಇರುತ್ತೆ ಆಮೇಲೆ ನೋಡ್ರಿ ಸಿಲೆಬಸ್ ಏನೇನಿದೆ ಅಂತ ಕೊಟ್ಟಿದ್ರೆ ಸೊ ಇದನ್ನು ಸಹ ನೀವೇನಪ್ಪ ಅಂದ್ರೆ ಒಂದ್ಸರಿ ನೋಡ್ಕೋರಿ ಸೊ ಇದಾದ್ಮೇಲೆ ಅಡ್ಮಿಷನ್ಸ್ ಆಫ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಎಕ್ಸಾಮಿನೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಏನಿರುತ್ತೆ ಸಹ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ನೋಡ್ರಿ ಬೇರೆ ಬೇರೆ ಸರ್ಟಿಫಿಕೇಟ್ ರೆಫರ್ ಮಾಡಬೇಕು ಕೊಟ್ಟಿದ್ದಾರೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ತಗೋಬೇಕಪ್ಪ ಅಂದ್ರೆ ಜನರಲ್ ಕ್ಯಾಟಗರಿ ಅವ್ರ ಮೂವತ್ತು ಸಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಇಪ್ಪತ್ತೈದು ಆಲ್ ಅದರ್ ಕ್ಯಾಟಗರಿ ಟ್ವೆಂಟಿ ಮಾರ್ಕ್ಸ್ ಅಥವಾ ಟ್ವೆಂಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ತರನಾಗ ಏನಪ್ಪ ಅಂದ್ರೆ ಎಸ್ ಎಸ್ ಸಿ ಅವರು ಒಟ್ಟು ಏನಪ್ಪ ಅಂದ್ರೆ ಎರಡು ಸಾವಿರದ ಸಾರಿ ಏಳ್ ಸಾವಿರದ ಐನೂರಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಏನಪ್ಪ ಅಂದ್ರೆ ಕರೆದಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ರೆ ನಾವು ನಮ್ಮ ಅಫಿಷಿಯಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಈ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ ಅನ್ನ ಕೊಡ್ತೀವಿ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಎಂಟೈರ್ ಪಿಡಿಎಫ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನೀವು ಏನು ಮಾಡ್ಬೋದು ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡ್ಬೋದು ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು